Everyone, welcome back to my YouTube channel. CET 2022 update ke nimge ella swagata. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ 5ನೇ ತಾರೀಕು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾರಂಭ ಆಗಬೇಕಿತ್ತು. ಕಾರಣಾಂತರಗಳಿಂದ ಅದನ್ನು ಮುಂದೂಡಿಕೆ ಮಾಡಿದರು. ಈ ಹಿಂದೆ ತಿಳಿಸಿದ ಪ್ರಕಾರ ಆಗಸ್ಟ್ 8ನೇ ತಾರೀಕಿನಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಪ್ರಾರಂಭ ಆಗಬೇಕಾಗಿತ್ತು. ಆಗಸ್ಟ್ 8ರಿಂದ ಪ್ರಾರಂಭ ಆಗಬೇಕಿತ್ತು, ಆದರೆ ಅದನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ಇಶ್ಯೂ ಬಂದ್ಬಿಟ್ಟು ಕೋರ್ಟ್ ಇರೋ ಕಾರಣ ಈಗ ವಿದ್ಯಾರ್ಥಿ ಪರ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ತಡೆಹಿಡಿಯಿರಿ ಅಂತ. ಅದೇ ರೀತಿ KEA ಮತ್ತು ಸರ್ಕಾರಿ ಲಾಯರ್ ಅವರು ಕೂಡ ಡಿಫೆಂಡ್ ಮಾಡಿದ್ದಾರೆ. ಸದ್ಯಕ್ಕೆ ಅಧಿಕೃತ ತೀರ್ಪು ಬರೋವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಮಗೆ ನಡೆಯೋದಿಲ್ಲ. ಸರ್ಕಾರದವರು ಅಥವಾ ಮಾನ್ಯ ನ್ಯಾಯಾಧೀಶರು ಮಾನ್ಯ ಕೋರ್ಟವರು ಅಧಿಕೃತವಾಗಿ ಆದೇಶ ಹೊರಡಿಸಿದ ನಂತರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಪ್ರಾರಂಭ ಆಗುತ್ತೆ. ಬಹುಶಃ ಸೋಮವಾರ ಅಧಿಕೃತ ಆದೇಶ ಹೊರಡಿಸ್ಬೋದು, ಅಕಸ್ಮಾತ್ ಮತ್ತೆ ಮುಂದೂಡಿಕೆ ಆದರೂ ಕೂಡ ಆಗ್ಬೋದು, ಇಲ್ಲಾಂದರೆ ಹಿಯರಿಂಗ್ ಮಾಡಿ ತೀರ್ಪನ್ನು ಕೂಡ ಮುಂದೂಡಿಕೆ ಹಾಕಬೋದು. ಇಷ್ಟು ಚಾನ್ಸಸ್ ಕೂಡ ಇರ್ತದೆ. ಸದ್ಯಕ್ಕೆ ನಾವು ಹೇಳೋದಾದರೆ ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಅಕಾಡೆಮಿಕ್ ಸ್ವಲ್ಪ ಡಿಲೇ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಡ್ಮಿಷನ್ ಪ್ರೊಸೆಸ್ ಸ್ವಲ್ಪ ಡಿಲೇ ಆದರೂ ಆಗ್ಬೋದು. ಅದು ಬಿಟ್ಟರೆ ಏನು ಎಫೆಕ್ಟ್ ಹೊಡೋದಿಲ್ಲ. ಮತ್ತು ಕೋರ್ಟ್ ಆದೇಶದ ಮೇಲೆ ಡಿಪೆಂಡ್ ಆಗುತ್ತೆ, ಕೋರ್ಟ್ ಯಾವ ರೀತಿ ಆದೇಶ ಕೊಡುತ್ತೆ ಅಂದರೆ ಕೋರ್ಟ್ ಏನಾದರೂ ಆದೇಶವನ್ನು ರಿಪೀಟರ್ಸ್ ಪರ ಆದೇಶ ಕೊಟ್ಟರೆ ಕೋರ್ಟ್ ಅವರು ಇವರು ಕಂಪ್ಲೀಟ್ಲಿ ಚೇಂಜ್ ಮಾಡಬೇಕಾಗುತ್ತೆ, ಮತ್ತು ಹೊಸದಾಗಿ ರಿಸಲ್ಟನ್ನು ಘೋಷಣೆ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ಕೋರ್ಟು ರಿಪೀಟರ್ಸ್ ವಿರೋಧವಾಗಿ ವ್ಯಕ್ತಪಡಿಸಿದರೆ ಈ ರಿಸಲ್ಟ್ ಬಂದ್ಬಿಟ್ಟು ಕಂಟಿನ್ಯೂ ಆಗುತ್ತೆ. ಈ ರೀತಿ ಕ್ಲಾರಿಫಿಕೇಷನ್ನ ಕೋರ್ಟ್ ಅವರು ಕೊಡ್ತಾರೆ. ಕೋರ್ಟ್ ಅವರು ಆದೇಶ ಮಾಡಿದ ನಂತರ ಮಾನ್ಯ ನ್ಯಾಯಾಲಯವು ಆದೇಶ ಮಾಡಿದ ನಂತರ ನಮಗೆ ಅಧಿಕೃತ ಮಾಹಿತಿ ತಿಳಿಸುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.